potential tool of knowledge. And it is the greatness of this human being to understand the depth of the knowledge and to utilize the same thing for his evolution, enhancement, and as well as the development of the wholesome community. And anybody without this knowledge is said to be nagna or naked. That is, there is food that nourishes the human body. It is the wisdom that nourishes the internal body, the spiritual body. Sharirete yatra aharito adetara atmavikasage jnana ido. ಜ್ಞಾನಹೀನವಾಗಿ ಇರುವ ಒಂದು ಆತ್ಮ ನಗ್ನ ಪಶು ಸಮಾನ ಎಂದು ಶಾಸ್ತ್ರದಲ್ಲಿ ಶಾಸ್ತ್ರಜ್ಞರು ಗ್ರಹಿ ಮಾಡಿದರು. ಅತ್ರ ಜ್ಞಾನ ವಿಶಿಷ್ಟವಾಗಿ ಇರುವ ಒಂದು ಮನುಷ್ಯನಿಗೆ ನರ ಎಂದ ಹೆಸರು. ನರ ಮತ್ತೆ ರೀತಿ ನರ ಅಂದರೆ ಜೀವಾತ್ಮ ಯಾತ್ರೆಗೆ ಪ್ರತಿಕೂಲವಾಗಿ ಇರುವ ವಿಷಯಗಳಲ್ಲಿ ಯಾರಿಗೆ ಇಚ್ಛಾ ಪ್ರಬುದ್ಧಿಗಳು ಇಲ್ಲವೋ ಅವರೇ ನರರು. ಅಂದರೆ ಅವರಿಗೆ ಅನ್ವಯ ಅರ್ಥ ಏನಂದರೆ ಆತ್ಮಸ್ವರೂಪ ಯಾಥಾತ್ಮ್ಯ ವಿಷಯಗಳಲ್ಲಿ ರುಚಿ ಪ್ರವೃತ್ತಿ ಸಾಧನ ವಿಶಿಷ್ಟರಾಗಿ ಇರುವ ನರರು ನರರು. ಇಲ್ಲದ್ರೆ ನರರೂಪದಲ್ಲಿ ಇರುವ ಪಶುಗಳು ಎಂದು ಶಾಸ್ತ್ರ ನಿರ್ವಚನ. ಆದರೆ ಜ್ಞಾನಿಗೆ ಪರಮ ಪ್ರಯೋಜನ ಏನಂದರೆ ಸ್ವಸ್ವರೂಪ ಪರಸ್ವರೂಪ ಅವಬೋಧನ ಅವಗಾಹನ, ಇದೇ ಜ್ಞಾನಕ್ಕೆ ಪ್ರಯೋಜನ. ಪರಪ್ರಯೋಜನ ಪರಮ ಪ್ರಯೋಜನ ಸ್ವಪ್ರಯೋಜನ ಜ್ಞಾನ ಪ್ರಯೋಜನ ಆತ್ಮವಸ್ತು ವಿವೇಕ ಜ್ಞಾನ. ಆದಮೇಲೆ ಪರಮಾತ್ಮ ಪರಮಾತ್ಮ ಜ್ಞಾನ ಪರಮಾತ್ಮ ವೈಭವ ಪರಮಾತ್ಮ ಸ್ವರೂಪ ಸ್ವಭಾವ ಗುಣ ವಿಭೂತಿ ಇವುಗಳೆಲ್ಲ ಯಾಥಾತ್ಮ್ಯವಾಗಿ ನಿಸ್ಸಂಶಯವಾಗಿ ಯಾರಿಗೆ ಅರ್ಥ ಆಯಿತೋ ಅವರೇ ವಿಶಿಷ್ಟರು. ಮತ್ತು ಆಚಾರ್ಯ ಭಾಗವತ ಅಭಿಮಾನ ಕೈಂಕರ್ಯ ನಿರಸರಾಗಿ ತತ್ಸೇವಾ ದುರಂತರಾಗಿ ಇರುವವರು ವಿಶಿಷ್ಟ ಕಾಮಗಳು. ಅದೇ ಜ್ಞಾನಕ್ಕೆ ಪ್ರಯೋಜನ ಸ್ವಾತ್ಮಕ ಜ್ಞಾನ, ಪರಪ್ರಯೋಜನ ಪರವಿಷಯ ಭಗವದ್ಜ್ಞಾನ, ಪರಮ ಪ್ರಯೋಜನ ಭಗವದ್ಭಾಗವತ ಸಂಬಂಧ ಜ್ಞಾನ, ಭಗವದ್ ಆಚಾರ್ಯ ಸಂಬಂಧ ಜ್ಞಾನ. ಈ ಮಾರ್ಗವೇ ನಮಗು ಈ ಪ್ರಪಂಚದಲ್ಲಿ ನಾವು ಯಾತ್ರೆ ಮಾಡಬೇಕೆಂದ್ರೆ ಯಾತ್ರೆಗೆ ಸಂಚಾರ ಚಕ್ರ ಇಟ್ಕೊಂಡು ಇಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗೋದು, ಯಾವ ಮಾರ್ಗದಲ್ಲಿ ಸೌಕರ್ಯಗಳಿದೆ, ಎಲ್ಲಿ ಸುಕರವಾಗಿ ಸುಗಮವಾಗಿ ಹೋಗೋದು ಇದೆಲ್ಲ ನೋಡಿಕೊಂಡೇ ನಾವು ಹೋಗ್ತೀವಿ. ಅದೇ ತರಹ ಆಧ್ಯಾತ್ಮ ಮಾರ್ಗದಲ್ಲಿ ನಮಗೆ ಮಾರ್ಗದರ್ಶಕಗಳು ಮಾರ್ಗದರ್ಶಿನಿ ಬೇಕು. ಅದೇ ಶ್ರುತಿ ಮಾತಾ ಇಲ್ಲಿ ಹೇಳ್ತಾ ಇದೆ, ಯಥ ನಾವು ಸೂಕ್ಷ್ಮದರ್ಶಿ ಪೂರದರ್ಶಿ ಎಂದು ಸಾಧನಗಳನ್ನು ಇಟ್ಕೊಂಡು ಸೂಕ್ಷ್ಮವಾಗಿ ಇರುವ ವಸ್ತು ದೂರದಲ್ಲಿ ಇರುವ ನಕ್ಷತ್ರ ಮಂಡಳಗಳನ್ನು ನೋಡ್ತಾ ಇದ್ದೇವೆ. ಅದೇ ತರ ಇಂದ್ರಿಯಾತೀತವಾಗಿ ವಾಚಾ ಅಗೋಚರವಾಗಿ ಇರುವ ಸ್ಥೂಲ ಸೂಕ್ಷ್ಮ ಮರ್ಮ ಅಘಾತ ವಿಷಯಗಳೆಲ್ಲ ವೇದ ಶ್ರುತಿ ಮಾತ ಎಂಬ ಒಂದು ಸಾಧನದಲ್ಲೇ ನಾವು ನೋಡುವುದು. ಪ್ರತ್ಯಕ್ಷ ಅನುಮಾನಗಳಲ್ಲಿ ಯಾವ ವಿಷಯ ಸಾಕ್ಷಾತ್ಕಾರ ಇದೆಯೋ ಆ ಥರ ವಿಷಯ ಎಲ್ಲ ಸುಲಭವಾಗಿ ಹಸ್ತಾಪದಕ ರೂಪವಾಗಿ ನಮಗೆ ಕೊಡುವುದು ಶ್ರುತಿ ಮಾತ. ಅದೇ ಶಾಸ್ತ್ರದಲ್ಲಿ ಹೇಳ್ತಾರೆ ಮತ ಬೇಕು ಸಂಪ್ರದಾಯ ಬೇಕು. ಮತ ಎಂದರೆ ಮನ ಜ್ಞಾನೆ ಮನ ಅವಬೋಧನೆ ಎಂದು ಧಾತು. ತತ್ವ ವಿಷಯ ಸತ್ಯವಾಗಿ ಇರುವ ವಸ್ತುಗಳೆಲ್ಲ ಯಾವ ವಸ್ತುಗಳು ಎಂದು ತತ್ವಜ್ಞಾನ. ಆ ವಸ್ತು ವಿಷಯವಾಗಿ ಜ್ಞಾನ ಪ್ರಾಪ್ತಿ ಸಾಧನ ಹೇಳಿಕೊಡುವುದು ಹಿತಜ್ಞಾನ. ಈ ಸಾಧನ ದ್ವಾರ ನಮಗೆ ಬರುವ ಫಲ ವಿಷಯವಾಗಿ ವಿಸ್ತಾರ ಮಾಡಿಕೊಳ್ಳುವುದು ಪುರುಷಾರ್ಥ. ಯಾವ ಫಲ ಬರ್ತಾ ಇದೆ ಧರ್ಮಾರ್ಥ ಕಾಮ ಅದೇ ಪುರುಷಾರ್ಥ. ಇದೇ ಮತ ಎಂದು ಹೇಳ್ತಾ ಇದೆ. ಆದರೆ ಮತ ಎಂದರೆ ಅದು ಒಂದು ಕ್ಷೇತ್ರದಲ್ಲಿ ಇರುವ ಒಂದು ಧಾನ್ಯ. ಕ್ಷೇತ್ರದಲ್ಲಿ ಇರುವ ಧಾನ್ಯದಲ್ಲಿ ಕಷ್ಮಲ ಇರುವುದು, ಮಲ ಇರುವುದು, ಸಂಕೀರ್ಣ ಇರುವುದು, ಮಿಶ್ರ ಹಡಲ ಇರುವುದು. ಅದೇ ಒಂದು ಅಂಗಡಿಗೆ ಆಪಣೆಗೆ ಬಂದಿದ್ದಂದ್ರೆ ಎಲ್ಲ ಶುದ್ಧಿ ಮಾಡಿ ಇಡ್ತಾರೆ. ಅದೇ ನಿಮ್ಮ ತಾಯಿ ಕೈನಲ್ಲಿ ಅದೇ ವಸ್ತು ಬಂದಿದ್ದಂದ್ರೆ ಅವಳು ಪಕ್ವವಾಗಿ ವಸ್ತುವಿಗೆ ಪರಿಪಕ್ವ ಮಾಡಿ ಷಡ್ರಸ ಸಮಾಯುಕ್ತ ಶುದ್ಧ ಪವಿತ್ರ ಅನ್ನವಾಗಿ ಹಾಕಿಕೊಂಡು ನಿಮಗೆ ಕೊಡ್ತಾರೆ. ಅದೇ ಕೇವಲ ವೇದದಲ್ಲಿ ಇರುವ ಶಾಸ್ತ್ರಜ್ಞಾನ, ಕೇವಲ ವೇದದಲ್ಲಿ ಇರುವ ಜ್ಞಾನ, ಕಲುಷಿತ ಜ್ಞಾನ, ನಾನಾ ವಿಧ ಉಪಕಾರಗಳು, ನಾನಾ ವಿಧ ದೇವತೆಗಳು, ನಾನಾ ವಿಧ ಪುರುಷಾರ್ಥಗಳು ಎಂದು ಬಹು ವಿಷಯ ಪ್ರಸನ್ನ ಮಾಡಿಕೊಂಡು ಬುದ್ಧಿ ಕಲುಷಿತವಾಗಿ ಇರುವವರಿಗೆ ಇನ್ನೂ ಅದು ಕಲುಷಿತ ಮಾಡೋಕ್ಕೆ ಸಾಧ್ಯ ಆಗ್ತದೆ.
ಅವರಿಗೆ ನಿಶ್ಚಯ ನಿಶ್ಚಿತ ಜ್ಞಾನ ಕೊಡೋದಕ್ಕೆ ವೇದಕ್ಕೆ ಅಧಿಕಾರ ಇಲ್ಲ. ಇನ್ನು ನೀವು ಶಾಸ್ತ್ರಗಳಲ್ಲಿ ಬಂದಿದ್ದಂದ್ರೆ ವೇದ ಬಿಟ್ಟು ಬೇರೆ ಶಾಸ್ತ್ರ ವ್ಯಾಖ್ಯಾನಗಳು ಬಂದಿದ್ರೆ ಅದು ಆಪಣದಲ್ಲಿ ಇರುವುದಾಗಿದೆ. ಆದರೆ ಸಂಪ್ರದಾಯ ಅಂದ್ರೆ ಆಚಾರ್ಯ ಮುಖವಾಗಿ ನೀರಿದೆ, ಭೂಮಿ ಕೊಡುವ ನೀರು ತೆಂಗಿನೀರು ರೂಪದಲ್ಲಿ ಬಂದಿದ್ದರೆ ಎಷ್ಟು ಪವಿತ್ರತ, ಎಷ್ಟು ಮಾಧುರ್ಯ ಅದರಲ್ಲಿದೆ. ಶ್ರುತಿಯಲ್ಲಿ ಇರುವ ನೀರು ಭೂಮಿಯಲ್ಲಿ ಇರುವ ನೀರು ತರ ಆಚಾರ್ಯ ಮುಖಾರವಿಂದ ಆಚಾರ್ಯ ಚಿತ್ತಾರವಿಂದದಲ್ಲಿ ಆಚಾರ್ಯ ಪ್ರಚಾರವಿಂದದಲ್ಲಿ ಪ್ರಕಾಶನ ಮಾಡಿ ಆಚಾರ್ಯ ಪದಾರವಿಂದದಲ್ಲಿ ನೆರವರಿಗೆ ಭಕ್ತಿ ಪ್ರೀತಿ ಪುರಸ್ಕರನಾಗಿ ಸಮರ್ಪಣೆ ಮಾಡಿ ಆಚಾರ್ಯ ಹಸ್ತಾರವಿಂದ ದ್ವಾರ ಅನುಗ್ರಹ ಕಟಾಕ್ಷ ಸ್ಪರ್ಶದಲ್ಲಿಂದು ಬಂದಿದ್ದ ಒಂದು ಅನುಗ್ರಹ ಆ ಜ್ಞಾನ ಪರಮ ಪವಿತ್ರ ಮಾಧುರ್ಯ ಸಾರಣ್ಯ ಸೌಶೀಲ್ಯಾದಿ ಸೌಲಭ್ಯಾದಿ ಗುಣ ಸಮನ್ವಿತ ಜ್ಞಾನ ಅದೇ ಥರ ಜ್ಞಾನ ನೀಡಬೇಕು. ಬೇರೆ ವೈದಿಕ ಸಂಪ್ರದಾಯ ಅಂದರೆ ಅದು ಸಂಚಲ ಸಮಾಯುಕ್ತ ಸಂಪ್ರದಾಯ. ವೈಷ್ಣವ ಸಂಪ್ರದಾಯ ಅಂದರೆ ನಿಶ್ಚಲನ ಸರಳ ಲಲಿತ ಮಧುರ ಸುಲಭ ಪರಮ ಪವಿತ್ರ ಸಂಪ್ರದಾಯ. ತಾಯಿ ಕೈ ನನ್ನ ನಮ್ಮ ಆಚಾರ್ಯರು ಸಂಪ್ರದಾಯ ಎಂದು ಪಾರಂಪರ್ಯ ಮಾಡಿ ನಮ್ಮ ಕೈಗೊಂಡು ಅದೇ ನಮ್ಮ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯ ಅಂತ ಹೇಳಿ ವಲ್ಲಭ ವೈಷ್ಣವರು ನಿಭಾಗ ವೈಷ್ಣವರು ವಲ್ಲಭ ನಿಭಾಗ ಶ್ರೀಕೃಷ್ಣ ಚೈತನ್ಯ ಶಂಕರ ದೇವ ಶ್ರೀ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನಂದಾಚಾರ್ಯ ಸ್ವಾಮಿನಾರಾಯಣ ಇವರೆಲ್ಲ ಕೂಡ ವೈಷ್ಣವರೇ. ಆದರೆ ನಮಗೆ ಶ್ರೀ ವೈಷ್ಣವ ಸಂಪ್ರದಾಯ ಎಂದು ವಿಶಿಷ್ಟವಾಗಿ ಅಭಿಗ ನಾವು ಬೇಕಿದ್ದೇವೆ. ಇದಕ್ಕೆ ಕಾರಣ ತ್ರಯ ಇದೆ. ಶ್ರೀಯ ಪರಯ ಕೃಪೆಯ ಅನುಗ್ರಹೀತ ಶ್ರೀ ವೈಷ್ಣವ ಶ್ರೀಯ ಅಂಶಭೂತ ಆತ್ಮಲಕ್ಷಣ ಪೂರ್ತಿ ಸಂಪನ್ನ ಶ್ರೀ ವೈಷ್ಣವ ಎಂದು ಅಲ್ಲಿಗೆ ಅರ್ಥ ಇದೆ. ಉತ್ಪತ್ತಿ ಶ್ರೀ ಅನುಗ್ರಹ ಪ್ರಾಪ್ತ ಶ್ರೀ ಆಚಾರ್ಯತ್ವ ಪ್ರಾಪ್ತ ಶ್ರೀಯ ಅಂಶ ಪ್ರಾಪ್ತ ಎಂದು ಅರ್ಥ ಇದ್ದಂತೆ. ಮತ್ತು ಸಂಪ್ರದಾಯಗಳಲ್ಲಿ ಭಗವತ್ ವಿಷಯವಾಗಿ ಇರುವ ಜ್ಞಾನ ಭಕ್ತಿ ವೈರಾಗ್ಯ ತಾತ್ಪರ್ಯ ನಿರ್ಧಾರಣ ನಿಷ್ಕರ್ಷಗಳೆಲ್ಲ ಕೊಡುವ ಆಚಾರ್ಯರಿಗೆ ಅವರು ಅದೇ ನೋಡಬೇಕು. ವಲ್ಲಭಲಿಂಬಾರ್ಗ ಅದ್ವೈತ ಸಂಪ್ರದಾಯದಲ್ಲಿ ಕೂಡ ಪ್ರಥಮಾಚಾರ್ಯರು ಸಾಕ್ಷಾತ್ ನಾರಾಯಣ. ಆದ್ಮೇಲೆ ಬರುವ ಆಚಾರ್ಯ ಯಾರಂದ್ರೆ ಸಾಮಾನ್ಯ ವ್ಯಕ್ತಿಗಳು ಚೇತನ ವ್ಯಕ್ತಿಗಳಾಗಿರುವ ಬ್ರಹ್ಮ ಸನಕರು ರುದ್ರ ದೇವರು ಸನತ್ಕುಮಾರಾದಿ ಋಷಿರು ಋಷಿಗಳು ಅಲ್ಲಿ ಆಚಾರ್ಯ ಸ್ಥಾನದಲ್ಲಿದೆ. ಭಗವನ್ನಾರಾಯಣ ಪ್ರಥಮಾಚಾರ್ಯ ಆಚಾರ್ಯ ಪ್ರಥಮ ಪದವಿ ನಾರಾಯಣ ಸ್ವಾಮಿ. ಆದ್ಮೇಲೆ ಬರುವ ಆಚಾರ್ಯರು ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಆಚಾರ್ಯ ಹೇಳಿದ್ರೆ ಅವರೆಲ್ಲ ಬದ್ಧಾತ್ಮ ವಿಶಿಷ್ಟ ಆತ್ಮ ಆದರೆ ಎಲ್ಲ ಬದ್ಧಾತ್ಮ ಸಾಮಾನ್ಯ ಆತ್ಮ ಯಾರಂದ್ರೆ ಬದ್ಧ ಚೇತನಗಳು. ಆದರೆ ನಮ್ಮ ಸಂಪ್ರದಾಯದಲ್ಲಿ ಶ್ರೀ ಸಂಪ್ರದಾಯ